ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ ಇಂದು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ ಆರೋಗ್ಯಕರ ಜೀವನವನ್ನು ಹೊಂದಲು ಆಹಾರ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಹೆಚ್ಚುವರಿ ಕಾಳಜಿಯನ್ನು ಆಹಾರ ಶೈಲಿಯ ಕಡೆಗೆ ಕೊಡಬೇಕಾಗುತ್ತದೆ ಅದರಲ್ಲಿಯೂ ಮಕ್ಕಳ ಆಹಾರ ಶೈಲಿಯ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತದೆ ತನ್ನ ಕುಟುಂಬವು ಸರಿಯಾದ ಪೋಷಕಾಂಶಗಳನ್ನು ಹಾಗೂ ಶಕ್ತಿಯನ್ನು ಪಡೆದುಕೊಳ್ಳಲಿ ಹಾಗೂ ಆರೋಗ್ಯದಿಂದ ಇರಲಿ ಎಂಬ ಆಶಯದಿಂದ ಅತ್ಯುತ್ತಮವಾದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾರುಕಟ್ಟೆಯಿಂದ ತರುತ್ತಾರೆ ನಿಲ್ಲಿ ನಿಮ್ಮ ಆಹಾರ ಸ್ವಚ್ಛವಾಗಿದೆಯೇ ನೀವು ವಿಷಯುಕ್ತ ಆಹಾರವನ್ನು ನಿಮ್ಮ ಕುಟುಂಬಕ್ಕೆ ನೀಡುತ್ತಿದ್ದೀರಾ ನಿಮ್ಮ ಮಗುವಿನ ಆರೋಗ್ಯದ ವಿಷಯದಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದೀರಾ ನೀವು ಮಾರುಕಟ್ಟೆಯಿಂದ ಖರೀದಿಸುವ ತರಕಾರಿಗಳು ಮತ್ತು ಹಣ್ಣುಗಳು ವಿವಿಧ ಪ್ರಕ್ರಿಯೆಗಳಿಂದ ಸ್ವಚ್ಛಗೊಳ್ಳಬೇಕು ಎಂಬುದು ನಿಮಗೆ ತಿಳಿದಿದೆಯೇ ಅವುಗಳನ್ನು ಬೆಳೆಯುವಾಗ ವಿಷಯುಕ್ತವಾದ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಿರುತ್ತಾರೆ ಎಂಬುದು ನಿಮಗೆ ತಿಳಿದಿರಲಿ ನಂತರ ಅವುಗಳು ಸರಿಯಾಗಿ ಹಣ್ಣಾಗಲಿ ಅಥವಾ ಬೆಳೆಯಲಿ ಎಂಬ ಕಾರಣದಿಂದ ರಾಸಾಯನಿಕ ನೀರನ್ನು ಅದರ ಮೇಲೆ ಸಿಂಪಡಿಸಲಾಗುತ್ತದೆ ನಂತರ ಅವು ಫ್ರೆಶ್ ಆಗಿ ಕಾಣಲು ಅದರ ಮೇಲೆ ವ್ಯಾಕ್ಸಿನ್ ಹಾಗೂ ಪಾಲಿಶಿಂಗ್ ಅನ್ನು ಅದರ ಮೇಲೆ ಸಿಂಪಡಿಸಲಾಗುವುದು ಕೆಲವು ಹಣ್ಣುಗಳು ಮತ್ತು ತರಕಾರಿಗಳು ಹೊಳೆಯುವಂತೆ ಕಾಣಲು ಕೊಳಚೆ ನೀರಿನಿಂದ ತೊಳೆದಿರುವ ಸಾಧ್ಯತೆ ಕೂಡ ಇರುತ್ತದೆ ಕೆಲವೊಮ್ಮೆ ಅವುಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿರಿಸಿದಾಗ ಅದರ ಮೇಲೆ ಫಂಗಸ್ ದಾಳಿಯಾಗಿರುತ್ತದೆ ಇದರಿಂದ ಮಾರುಕಟ್ಟೆಗೆ ಮಾರಾಟಕ್ಕಾಗಿ ಬಂದಿರುವ ಸಾಧ್ಯತೆ ಇರುತ್ತದೆ ನೀವು ತರಕಾರಿಯನ್ನು ಖರೀದಿಸುತ್ತಿದ್ದೀರಿ ಎಂದಾದರೆ ಎಚ್ಚರಿಕೆಯಿಂದಿರಿ ಹೊಳೆಯುವ ತರಕಾರಿಗಳು ಹೆಚ್ಚು ಅಪಾಯಕಾರಿಯಾಗಿರುತ್ತದೆ ಏಕೆಂದರೆ ನೀವು ವಿಷಯುಕ್ತ ತರಕಾರಿಯನ್ನು ಖರೀದಿಸುತ್ತಿದ್ದೀರಾ ಈ ಸತ್ಯವನ್ನು ಸರ್ಕಾರಿ ಸರ್ವೆಯಿಂದ ಕಂಡುಕೊಳ್ಳಲಾಗಿದೆ ಸರ್ಕಾರವು ಹಣ್ಣುಗಳು ತರಕಾರಿಗಳು ಮತ್ತು ಹಾಲಿನ ನಮೂನೆಗಳನ್ನು ಪಡೆದುಕೊಂಡು ದೇಶದಾದ್ಯಂತ ಭಾರತದಲ್ಲಿ ಹಣ್ಣುಗಳು ಮತ್ತು ಆಹಾರದ ವಸ್ತುಗಳ ಮೇಲೆ ಅಧಿಕ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಬಳಸಲಾಗುತ್ತದೆ ಇದನ್ನು ಹಲವು ಪ್ರದೇಶಗಳಲ್ಲಿ ಗಮನಿಸಲಾಗಿರುವಂತೆ ರೈತರು ಹಣ್ಣುಗಳು ಮತ್ತು ತರಕಾರಿಗಳನ್ನು ರಾಸಾಯನಿಕಗಳಲ್ಲಿ ಮುಳುಗಿಸಿಡುವುದು ಕಂಡುಬರುತ್ತದೆ ಇದರಿಂದ ಅವುಗಳು ಹೊಳೆಯುವಂತೆ ಕಾಣುತ್ತಿರುತ್ತದೆ ಮತ್ತು ಅದರ ಮೇಲಿರುವ ಕೀಟಗಳು ಸಾಯುತ್ತವೆ ನೀವು ತರಕಾರಿಗಳನ್ನು ಸಾದಾ ನೀರಿನಿಂದ ತೊಳೆದರೆ ಈ ಕೀಟನಾಶಕಗಳು ಸಂಪೂರ್ಣವಾಗಿ ಹೋಗುವುದಿಲ್ಲ ಈ ರಾಸಾಯನಿಕಗಳು ನಾವು ಸೇವಿಸುವ ಆಹಾರದಲ್ಲಿ ದೇಹವನ್ನು ಪ್ರವೇಶಿಸುತ್ತದೆ ಹಾಗೂ ನಾವು ಅನಾರೋಗ್ಯಕ್ಕೀಡಾಗುವಂತೆ ಮಾಡುತ್ತದೆ ಈ ಅಪಾಯಕಾರಿ ರಾಸಾಯನಿಕ ಗೊಬ್ಬರಗಳು ಕ್ಯಾನ್ಸರ್ ಸಂತಾನಹೀನತೆ ಮಾನಸಿಕ ಬೆಳವಣಿಗೆ ಕೊರತೆ ಮತ್ತು ಹಲವಾರು ರೋಗಗಳಿಗೆ ಕಾರಣವಾಗುತ್ತದೆ ನಮ್ಮ ಮನೆಗೆ ಈ ತರಕಾರಿಗಳು ಬರುವ ರೀತಿಯನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಇವುಗಳಲ್ಲಿರುವ ವಿಷಯುಕ್ತ ಅಂಶವನ್ನು ಸಂಪೂರ್ಣವಾಗಿ ತೊಳೆಯಲು ಗ್ರೀನ್ ಪ್ಲಾನೆಟ್ ನಿಮಗಾಗಿ ತರುತ್ತಿದೆ ಮೇಕ್ ಫ್ರೆಶ್ ಇದು ತರಕಾರಿ ಮತ್ತು ಹಣ್ಣುಗಳಲ್ಲಿರುವ ರಾಸಾಯನಿಕಗಳನ್ನು ಸಂಪೂರ್ಣವಾಗಿ ತೊಳೆಯುತ್ತದೆ ಮತ್ತು ಈ ರಾಸಾಯನಿಕಗಳಿಂದ ಉಂಟಾಗುವ ಅಪಾಯಕಾರಿ ರೋಗಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮೇಕ್ ಫ್ರೆಶ್ ನೀವು ಬಳಸುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಹಲವು ರೀತಿಯಲ್ಲಿ ರಕ್ಷಿಸುತ್ತದೆ ಇದು ಹಣ್ಣುಗಳು ಮತ್ತು ತರಕಾರಿಗಳನ್ನು ಬ್ಯಾಕ್ಟೀರಿಯಾ ಮತ್ತು ರೋಗಾಣುಗಳಿಂದ ರಕ್ಷಿಸುತ್ತದೆ ಇದು ಹಲವಾರು ವಿಧದ ಕೀಟನಾಶಕಗಳನ್ನು ಮತ್ತು ಫಂಗಿಸೈಡ್ಗಳನ್ನು ನಾಶ ಮಾಡುತ್ತದೆ ಹಣ್ಣುಗಳ ಮೇಲೆ ಇರುವ ವ್ಯಾಕ್ಸ್ ಅನ್ನು ತೆಗೆಯಲು ಸಹಾಯಕವಾಗಿದೆ ಇದು ಕೊಳೆ ಮತ್ತು ಧೂಳನ್ನು ಸ್ವಚ್ಛಗೊಳಿಸುತ್ತದೆ ಇದು ಸಿಂಥೆಟಿಕ್ ರಕ್ಷಣಾತ್ಮಕ ಅಂಶಗಳನ್ನು ನಾಶಪಡಿಸುತ್ತದೆ ಹಣ್ಣು ಮತ್ತು ತರಕಾರಿಗಳ ಬಾಳಿಕೆಯನ್ನೂ ಹೆಚ್ಚಿಸುತ್ತದೆ ಒಂದು ಲೀಟರ್ ನೀರಿಗೆ ಹದಿನೈದು ಎಂಎಲ್ ಫ್ರೆಶ್ ಅನ್ನು ಬಳಸಿ ನಂತರ ಒಂದು ಬಾರಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ತೊಳೆದ ನಂತರ ಮತ್ತೊಮ್ಮೆ ಸಾಧಾ ನೀರಿನಿಂದ ಅವುಗಳನ್ನು ತೊಳೆಯಿರಿ ನೀವು ಸುರಕ್ಷಿತವಾದುದನ್ನು ಸ್ವಚ್ಛ ಮತ್ತು ಆರೋಗ್ಯಕರವಾಗಿರುವುದನ್ನು ತಿನ್ನಲು ಬಯಸುತ್ತೀರಾ ಎಂದಾದರೆ ಗ್ರೀನ್ ಪ್ಲಾನೆಟ್ನ ಫ್ರೆಶ್ ಬಳಸಿ